ಇದು ಬೇರೆ ಖಾಲಿ ಆಗಿದೆ, ಈಗಲೇ ಕನಸಿಗೆ ಬಂದಂಗಿದೆ. ಮತ್ತೆ ಕೆಳಗಡೆ ಬೇರೆ ಹೋಗ್ಬೇಕಲ್ಲಪ್ಪ, ಸ್ಟೆಪ್ಸ್ ನಿಲ್ಕೊಂಡು ನೀ ಇರ್ಬೇಕಂದ್ರೆ ರೆಡಿ ಆಗ್ಬಿಡುತ್ತೆ. ರೆಡಿ ಆದ್ರೆ ನೀನೆ ತಿನ್ಕೋ. ಇನ್ ಹತ್ತು ನಿಮಿಷ ಅಷ್ಟೇ ರೆಡಿ ಆಗ್ಬಿಡುತ್ತೆ, ಆಮೇಲೆ ತಿನ್. ನೀನ್ ಮಾಡಿರೋ ಅಡಿಗೆ ಯಾವ್ದು ಬೇಕು ಕೇಳಿದ್ನ? ನಾನು ಒಂದ್ 7-8 ನಿಮಿಷ ಇನ್ನೇನ್ ಆಗೋಯ್ತು. ಹೌದು, ಶ್ರೀಹರಿ ಕೋಟದಿಂದ ರಾಕೆಟ್ ಲಾಂಚ್ ಮಾಡ್ತಿದ್ದೆ ನೀನು. ಕೌಂಟ್ ಡೌನ್ ಬೇರೆ, 15 ನಿಮಿಷ, 10 ನಿಮಿಷ, 7 ನಿಮಿಷ ಅಂತ ಹೇಳೋಗೆ. ಹಚ್ಚಿದ್ಯಾ? ಕಾಣಿಸ್ತಿಲ್ವಾ? ಅಡುಗೆ ಮಾಡ್ತೀವಿ. ನಿಂಗೆ ಅಡುಗೆನೂ ಮಾಡಕ್ ಬರುತ್ತಾ? ಎಲ್ಬೋಡು, ನೀನೇನಕ್ಕೆ ಬಂದು ಅಲ್ಪ ಸ್ವಲ್ಪ ಮಾಡ ಕಲ್ತಿದ್ಯಾ ಅಂದ್ರೆ ಮನೆ ಮಗ ನಾನು. ಇದರಲ್ಲೆಲ್ಲ ಟೆರರ್. ಏನ್ ಮಾಡ್ತಿದ್ಯಾ? ವೆಜಿಟೇಬಲ್ ಪಲಾವ್. ಏನಾದ್ರೂ ಹಿಂಗ್ ಮಾಡ್ತಾರಾ? ಎಲ್ಲ ಒಟ್ಟಿಗೆ ಹಾಕ್ತಾರಾ? ಬಲ್ಲವನ ಬಲ್ಲ ಊಟದ ಸ್ವಾದ. ಇವಾಗ ಮುಖನ ಕಿವಿಸ್ಕೋತಿದ್ಯಾ? ಒಂದ್ಸೆ ರೆಡಿ ಆಗ್ಲಿ, ಸ್ವಲ್ಪ ಟೇಸ್ಟ್ ಕೊಡ್ತೀನಿ. ಆಮೇಲೆ ನೀನೆ ಓಡ್ ಬಂದು ಈ ಪಾತ್ರೆ ಇದೆಯಲ್ಲ, ಇದೆಲ್ಲ ನೆಕ್ ಬಿಡ್ತೀಯ. ಇಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ ನೋಡು. ಓ ಹೇ, ಫ್ಲೇವರ್ ಒಂಥರ ಚೆನ್ನಾಗೇ ಇದೆ. ಈ ವಿದ್ಯೆಲ್ಲ ಕಲ್ತಿದ್ದೆ ನೀನು? ಏ ಬೇತಾಡ, ಅಡುಗೆ ಮಾಡೋದ್ರಲ್ಲಿ ಯಾವ ಹೆಸರು ಗಂಡಸ್ರ ಬೀಟ್ ಮಾಡೋಕ್ಕಾಗಲ್ಲ. ಓ, ಇವಾಗ ಸಖತ್ ಅಡುಗೆ ಮಾಡಿದ್ರೆ ಏನಂತಾರೆ, ನಳಪಾಕ ಅಂತಾರ ಅಥವಾ ದವೇಂತಿ ಪಾಕ ಅಂತಾರ? ನಳಪಾಕ ಅಂತಲೂ ಕರೆಯೋದು. ಇದರಲ್ಲೇ ಗೊತ್ತಾಗಲ್ವಾ ಗಂಡಸ್ರಿಗೆ ಎಷ್ಟು ಗ್ರೇಟು ಅಂತ?